ಮೊದಲಿಗೆ ತಿಳಿಯೋಣ ಸಂಖ್ಯಾಫಲ. ಓಕೆ, ಸೊ ವೀಕ್ಷಕರ ಈಗ ತಿಳಿಯೋಣ ಧರ್ಮ ಚಿಂತನೆ. ಧರ್ಮ ಚಿಂತನೆಯಲ್ಲಿ ಭಾಳಷ್ಟು ಜನ ತನ್ನ ಮಕ್ಕಳು ಹೀಗಾಗಬೇಕು ಹಾಗಾಗಬೇಕು ಅಂತ ಹೇಳಿ ಏನೇನೋ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಲ್ವಾ. ನನ್ನ ಮಗ ಚೆನ್ನಾಗಿ ಓದಬೇಕು ಅಂತ ನಾನು ಏನೇನು ಮಾಡ್ತೀನಿ ಗೊತ್ತಾ ಗುರುಜಿ, ಪೂಜೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಆ ಸ್ತೋತ್ರ ಓದ್ತೀನಿ, ಈ ಸ್ತೋತ್ರ ಓದ್ತೀನಿ, ಆಮೇಲೆ ಇನ್ನೂ ಕೆಲವರು ನಾನು ಅವ್ರಿಗೆ ದಾನ ಮಾಡ್ತೀನಿ, ಇವ್ರಿಗೆ ದಾನ ಧರ್ಮಗಳು ಮಾಡ್ತೀನಿ, ಎಲ್ಲ ಮಾಡ್ತೀವಿ, ಆದರೆ ನನ್ನ ಮಗ ಓದ್ತಿಲ್ಲ, ನನ್ನ ಮಗಳಿಗೆ ಒಳ್ಳೆ ಕಡೆ ಮದುವೆ ಆಗಲಿಲ್ಲ, ನಾನು ಅಂದ್ಕೊಂಡಂಗೆ ಆಗಲಿಲ್ಲ, ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡು ಇದೆಲ್ಲ ಹೇಳ್ತಾರಲ್ಲ, ಇದೆಲ್ಲ ಹೇಳಿದಾಗ ನನಗೆ ಏನು ಅಂತ ಕೆಲವೊಮ್ಮೆ ಜ್ಯೋತಿಷ್ಯದ ಪ್ರಕಾರ ನಾವು ಹೇಳ್ತೀವಲ್ಲ, ಈ ಗ್ರಹ ಸರಿ ಇಲ್ಲ, ಈ ಸಂಖ್ಯೆ ಸರಿ ಇಲ್ಲ, ಅದು ಇದು ಅಂತೆಲ್ಲ ನಾವು ಅಂದ್ಕೊಂಡಿದ್ದೀವಿ. ಇವತ್ತು ಧರ್ಮ ಚಿಂತನೆ, ನಿನ್ನೆ ಯಾರೋ ಒಬ್ಬರನ್ನ ಭೇಟಿ ಮಾಡಿದೆ, ಒಂದು ಕಪಲ್ಸ್ ಬಂದಿದ್ದರು, ಗಂಡ ಹೆಂಡತಿ, ಅವ್ರು ಯಾವುದೋ ಪ್ರಿಂಟಿಂಗ್ ಬರ್ಸಲ್ಲಿ ಕೆಲಸ ಮಾಡ್ತಾರಂತೆ ಯಜಮಾನರು, ಆ ಅಮ್ಮ ಬಂದು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾರೆ. ಬಂದರು, ಬಂದಮೇಲೆ ಅವ್ರ ಬಗ್ಗೆ ಏನೋ ಕೆಲವೆಲ್ಲ ಕೇಳಿದ್ರು, ಅದೆಲ್ಲ ಹೇಳಿಕೊಟ್ಟೆ, ಹೇಳಿಕೊಟ್ಮೇಲೆ ಅವ್ರ ಮಗಳದು ಜಾತಕ ಕೊಟ್ಟರು, ಮಗಳ ಜಾತಕ ನೋಡಬೇಕು ಅಂತ. ಏನಮ್ಮ ಮಾಡ್ತಿದ್ದಾರೆ ಮಗಳು? ಎಮ್ ಬಿ ಬಿ ಎಸ್ ಓದಿದ್ದಾಳೆ ಗುರುಜಿ, ಎಮ್ ಡಿಗೆ ಸೀಟ್ ಸಿಕ್ಕಿದೆ, ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಹುಡುಗಿನ ಕೇಳಿದ್ರೆ, ಅಮ್ಮ ನೀವು ಯಾರನ್ನು ತೋರಿಸ್ತೀರೋ ಅವ್ರನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಇದ್ದಾರೆ. ಸೊ ಡಾಕ್ಟ್ರೇ ನೋಡ್ಬೇಕನ್ನು ಹಂಗಲ್ಲ, ಏನಿಲ್ಲಮ್ಮ, ಡಾಕ್ಟ್ರ್ ಆಗಲಿ, ಇಂಜಿನಿಯರ್ ಆಗಲಿ, ಇಲ್ಲ ಯಾರೇ ಆಗಲಿ, ನಿಮಗಿಷ್ಟ ಅಂತ ಹೇಳಿ ನಾನು ಮದುವೆ ಮಾಡ್ಕೊಳ್ತೀನಿ, ನನಗೇನು ತೊಂದರೆ ಇಲ್ಲ ಅಂತ ಇವಾಗ ಎಮ್ ಡಿ ಮಾಡ್ತಾಯಿದ್ದಾರೆ. ನನಗೆ ಒಂದೇ ಸತಿ ಅವ್ರನ್ನ ಪ್ರೈಸ್ ಮಾಡಬೇಕು ಅಂತ ಅನ್ನಿಸ್ತು ಅಲ್ವಾ. ಎಮ್ ಬಿ ಬಿ ಎಸ್ ಓದಿದಾರೆ ನಮ್ಮ ಮಗು ಅಂದ್ರೇ ಅದೊಂದು ದೊಡ್ಡ ಸಾಧನೆನೇ, ಅದರಲ್ಲಿ ಎಮ್ ಡಿ ಸೀಟು ದಕ್ಕಿದೆ ಆ ಮಗುಗೆ, ಅದು ಗೌರ್ಮೆಂಟ್ ರಿಲೇಟೆಡಲ್ಲಿ ಅಂದರೆ ಇನ್ನೂ ದೊಡ್ಡ ವಿಷಯನೇ. ಆಮೇಲೆ ಆ ಹೆಣ್ಮಗುನ ಇವರು ಅಪ್ಪ ಅಮ್ಮ ಕೇಳ್ತಿದ್ರೆ ಯಾರನ್ನಮ್ಮ ನೋಡೋಣ ಅಂದರೆ, ನೀವು ನಾರ್ಮಲಾಗಿ ಒಬ್ಬರು ಇಂಜಿನಿಯರ್ ಅಂತಲ್ಲ, ಡಾಕ್ಟರ್ ಅಂತಲ್ಲ, ಟೀಚರ್ ಆಗಿದ್ದರು ಸರಿನೇ, ಅವರು ಎಮ್ ಬಿ ಬಿ ಎಸ್ಸು ಎಮ್ ಡಿ ಎಫ್ ಆರ್ ಎಸ್ ಅವೆಲ್ಲ ನನಗೆ ಬೇಡ, ಒಂದು ಟೀಚರ್ ಆಗಿದ್ರೆ ಸರಿ, ಒಳ್ಳೆ ಹುಡುಗ ಇದ್ದರೆ ನೋಡಿಮ್ಮ ಅಂತ ಹೇಳ್ತಿದ್ದಾಳಲ್ಲ ಹುಡುಗಿ, ಎಮ್ ಡಿ ಮಾಡ್ತಿರೋ ಹುಡುಗಿ, ಈ ಯಾವುದೋ ಜೀವನದಲ್ಲಿ ಪುಣ್ಯ ಮಾಡಿದೆಯಮ್ಮ ತಾಯಿ ನೀನು, ಏನಮ್ಮ ನಿನ್ನ ಸೀಕ್ರೆಟು, ನಿನ್ನ ಮಗಳು ಹಿಂಗೆ ಓದಿ ಇದು ಮಾಡಿದಾಳೆ ಅಂತ. ಸರಿ, ಎಷ್ಟು ಜನ ಮಕ್ಕಳು ನಿನಗೆ ಅಂದೆ. ಈಕೆ ದೊಡ್ಡ ಮಗಳು, ಮಗ ಒಬ್ಬ ಇದ್ದಾನೆ. ಸರಿ, ಅವನೇನು ಮಾಡ್ತಿದ್ದಾನೆ? ಅವನಿಗೂ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಿದೆ, ಮಂಗಳೂರಲ್ಲಿ ಓದ್ತಾ ಇದ್ದಾನೆ ಅವನು ಅಂತ. ಅರೆ ರೇ, ಇದು ಯಾವುದು ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಲ್ಲ, ಲಾಡು ಬಂದು ಬಾಯಲ್ಲಿ ಬಿತ್ತ ಅಂತ ಹೇಳಿದಾಗ ಹಂಗೆ ಖುಷಿ ಪಡ್ತಿರಲ್ಲ ಅಡ್ವರ್ಟೈಸ್ಮೆಂಟ್ ನೋಡಿ. ನಾನು ಹಂಗೆ ಕೇಳಿದೆ, ಏನಮ್ಮ ಇದು, ಯಾವುದು ಜನ್ಮದ ಪುಣ್ಯನಮ್ಮ ನಿನಗೆ, ಒಳ್ಳೆ ಲಕ್ಕಿ ಲಾಟ್ರಿ ಹೊಡೆದಿದ್ಯಾ, ಮಗಳು ನೋಡಿದ್ರೆ ಎಮ್ ಬಿ ಬಿ ಎಸ್ಸು ಎಮ್ ಡಿ ಸೀಟ್ ಸಿಕ್ಕಿದೆ, ಆಮೇಲೆ ಮಗ ನೋಡಿದ್ರೆ ಎಮ್ ಬಿ ಬಿ ಎಸ್ ಓದ್ತಾ ಇದ್ದಾನೆ, ಆಮೇಲೆ ಯಜಮಾನರು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಿದ್ರೆ ಸಿಂಪಲ್, ಆಮೇಲೆ ನೀನು ನೋಡಿದ್ರೆ ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೆ ಸಿಂಪಲ್. ಅಲ್ಲಲ್ಲಿ ವರ್ಷಕ್ಕೆ ಜಾತಕ ನೋಡ್ಸೋದಕ್ಕೇ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಿದ ಮೇಲೆ ಕಡಿಮೆ ಅಂದ್ರೆ ಒಂದು 50,000 ರೂಪಾಯಿ ಖರ್ಚು ಮಾಡೋ ತಂದೆ ತಾಯಿಗಳು ನೋಡಿದ್ದೀನಿ, ಏನಾಗುತ್ತೋ ಎತ್ತಾಗುತ್ತೋ ಸಿಗುತ್ತೋ ಇಲ್ವೋ ಅಂತೇಳಿ 100,000 ರೂಪಾಯಿ ಖರ್ಚು ಮಾಡಿರೋರು ನೋಡಿದ್ದೀನಿ, ಒಳ್ಳೊಳ್ಳೆ ಸಾಹುಕಾರ ಮಕ್ಕಳುಗಳು ನೋಡಿದ್ದೀನಿ, ಎಮ್ ಬಿ ಬಿ ಎಸ್ ಹತ್ರಕ್ಕೆ ಹೋಗೋಕ್ಕಾಗಿಲ್ಲ. ಏನಿರ್ಬೋದು ಇದು ಆಶ್ಚರ್ಯ ಸೀಕ್ರೆಟ್ ಅಂತ ನನಗೆ ಒಳಗಡೆ, ಜಾತಕ ಚೆನ್ನಾಗಿದೆ ಬಿಡಿ ನೋಡ್ತಿದ್ವಿ, ಒಂದು ಕ್ಯೂರಿಯಾಸಿಟಿ ಕೇಳಿದೆ. ಅದೆಲ್ಲ ಇರಲಿ ಬಿಡಮ್ಮ, ಜಾತಕ ಇರಲಿ ಅದೆಲ್ಲ ಇರಲಿ, ಎಂತೆಂಥ ಸಾಹುಕಾರ ಮಕ್ಕಳೇ ಓದಕ್ಕೆ ಹಾಕಲ್ಲ, ಡಾಕ್ಟರ್ ಆಗೋದಕ್ಕೆ ಎಮ್ ಡಿ ಮಾಡಿಸ್ಬೇಕಂದ್ರೆ ಇನ್ನೂ ಏನೇನೋ ತಿಪ್ಪರ್ಲಾಗ ಆಗ್ತಾ ಇರ್ತಾರೆ. ಅಪ್ಪನು ಡಾಕ್ಟರ್ ಆದವನು ಮಗನ ಡಾಕ್ಟರ್ ಮಾಡ್ಸೋಕ್ಕೆ ತಿಪ್ಪರ್ಲಾಗ ಆಗ್ತಾ ಇರ್ತಾನೆ. ನಿಜವಾಗ್ಲೂ ಹೇಳ್ತಿದ್ದೀನಿ ನಾನು, ಇದೆಲ್ಲ ಭಾಳ ನೋಡ್ಬಿಟ್ಟಿದ್ದೀನಿ. ಅಪ್ಪ ಸಾಹುಕಾರನಾಗಿರೋನು ಡಾಕ್ಟರ್ ಮಾಡ್ಸೋದಕ್ಕೆ ಹೋಗೋದು, ಅಪ್ಪ ಡಾಕ್ಟ್ರೇ ಆಗ್ಬಿಟ್ಟು ಮಗನ ಡಾಕ್ಟರ್ ಮಾಡ್ಸೋದಕ್ಕೆ ತಿಪ್ಪರ್ಲಾಗ ಹಾಕೋನೆಲ್ಲ ಭಾಳ ಜನ ನೋಡಿದ್ದೀನಿ. ನೀನು ನೋಡಿದ್ರೆ ಗಾರ್ಮೆಂಟ್ಸ್, ನಿಮ್ಮ ಯಜಮಾನರು ನೋಡಿದ್ರೆ ಪ್ರಿಂಟಿಂಗ್ ಪ್ರೆಸ್, ಹೆಂಗೆ ಏನು ಇದ್ರದ್ದೆಲ್ಲ ಏನೋ ಒಂದು ಸೀಕ್ರೆಟ್ ಇರಬೇಕು, ನೀನು ಹೇಳ್ಬೇಕು ನನಗೆ ಅದನ್ನು. ಏನು ಅಂದರೆ, ಏನಿಲ್ಲ ಗುರುಜಿ, ವೆರಿ ಸಿಂಪಲ್, ಯಾರೋ ಪುಣ್ಯಾತ್ಮರು ನಮ್ಮ ಮನೆ ಹತ್ರ ಅರಳಿ ಕಟ್ಟೆ ಕಟ್ಟಿದ್ದಾರೆ, ನಮ್ಮ ಮನೆ ಹತ್ರ ಅರಳಿ ಕಟ್ಟೆ ಕಟ್ಟಿದ್ದಾರೆ. ದಿನ ಬೆಳಗಾದರೆ ನಾನು ಅಲ್ಲಿ ಬೆಳಗ್ಗೆ ಒಂದು 4 ಗಂಟೆಗೆಲ್ಲ ಎದ್ದುಬಿಡ್ತೀನಿ, 4:30 ಎದ್ದುಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಭಾಳಷ್ಟು ಜನ ಹಾಲು ಮೊಸರು ಅಂತೆಲ್ಲ ಸುರಿದ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ದಿನ ಪೂರ್ತಿ, ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಬರ್ತೀನಿ ಗುರುಜಿ, ನೀಟಾಗಿ ತೊಳೆದ್ಬಿಟ್ಟು ಬರ್ತೀನಿ, ಇಷ್ಟೇ ನಾನು ಮಾಡೋದು. ಏನೋ ಆ ನಾಗಪ್ಪನ ಕೃಪೆ, ನನ್ನ ಮಗಳಿಗೆ ಎಮ್ ಬಿ ಬಿ ಎಸ್ಸು ಎಮ್ ಡಿ ಮಾಡ್ತಾಯಿದ್ದಾಳೆ, ನನ್ನ ಮಗನಿಗೂ ಎಮ್ ಬಿ ಬಿ ಎಸ್ ಸೀಟ್ ಸಿಕ್ಕಿದೆ. ಇವರು ನಾನು ಬರೀ ನಾಗರಕಟ್ಟೆಯಲ್ಲಿ ಇವ್ರು ಬೆಳಗಿಂದ ಸಂಜೆವರೆಗೂ ಸುರಿದ್ಬಿಟ್ಟು ಹೋಗಿರ್ತಾರಲ್ಲ, ಅದನ್ನು ತೊಳೆದ್ಬಿಟ್ಟು ಬಂದಿದ್ದ ರೀತಿ
ನನ್ನಿಬ್ಬರು ಮಕ್ಕಳು ಕೂಡ ನಾನು ಎಷ್ಟೋ ಜನರಿಗೆ ರೋಗ ರುಜಿನಗಳು ಏನಾದರೂ ಬಂದುಬಿಟ್ಟು ಕೊಳಕಾಗಿದ್ದರೆ ಅದನ್ನು ತೊಳಿತಕ್ಕಂಥ ಡಾಕ್ಟರ್ಸ್ ಆಗಲಿ ಅಂತ ಬೇಡ್ಕೊಂಬಂದೆ ಗುರುಜಿ. ಆಗ್ಬಿಟ್ರು, ಮಗಳಾಗ್ಬಿಟ್ಲು, ಮಗ ಆಗ್ತಾಯಿದ್ದಾನೆ. ನೋಡ್ರಿ ಎಂಥ ಧರ್ಮಚಿಂತನೆ, ಎಂಥ ಧರ್ಮಚಿಂತನೆ. ನಮಗೆ ಯಾರೋ ಒಬ್ಬರು ಹೇಳಿದ್ರು ನಾಗರಕಟ್ಟೆಗೆ ಹೋಗ್ಬಿಟ್ಟು ಹಾಲು ಹಾಕ್ಬಿಟ್ಟು ಬಾ, ಮೊಸರು ಹಾಕ್ಬಿಟ್ಟು ಬಾ ಅಂತ, ಸುರಿದ್ಬಿಟ್ಟು ಬಾ ಅಂತ ಹೇಳಲಿಲ್ಲ. ಸುರಿದ್ಬಿಟ್ಟು ನೀವೆಲ್ಲ ಹೋದ್ರಿ, ನಿಮ್ಮ ಮಕ್ಕಳಾಗಲಿಲ್ಲ ಡಾಕ್ಟ್ರು, ಡಾಕ್ಟ್ರಲ್ಲ, ಇನ್ನೂ ಏನೂ ಆಗಿಲ್ಲ. ಆದರೆ ಅದನ್ನು ಶುದ್ಧ ಮಾಡಿದಂಥ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದಂಥ, ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡಿದಂಥ ತಂದೆ ತಾಯಿಗಳಿಗೆ MBBS MD ಮಾಡ್ತಕ್ಕಂಥ ಮಕ್ಕಳು ಹುಟ್ಟಿದ್ದಾರೆ ಅಂದರೆ ಸುರಿದು ಬಿಟ್ಟು ಅದನ್ನು ಅಶುದ್ಧ ಮಾಡ್ತಿರ್ತಕ್ಕಂಥವ್ರು ನಾವುಗಳು. ಯಾಕೆ ನಿಮಗೇನು ನಾಗರಕಟ್ಟೆ ಮೇಲೆ ಹಾಲೇ ಹಾಕಬೇಕು, ಮೊಸರೇ ಹಾಕಬೇಕು, ಇನ್ನೂ ಏನೇನು ಹಾಕಬೇಕು ಅಂದರೆ ಹಾಕಿದ ತಕ್ಷಣ ತೊಳೆದು ಬರ್ತಕ್ಕಂಥ ಪ್ರಜ್ಞೆ ಇದೆಯಾ ನಮಗೆ? ಇಲ್ಲ. ಯಾರೋ ಹೇಳಿದ್ರು ನಾಗರಕಟ್ಟೆಗೆ ಹಾಲೇರಿ, ಹಿಂಗೋಗಿ ಒಂದು ಪ್ಯಾಕೆಟ್ ನಂಗೆ ಬದು ಹೊಡೆದ್ಬಿಟ್ಟು ಹಂಗೆ ಹಾಕ್ಬಿಟ್ಟು ಬಂದ್ಬಿಡೋದು. ಎಂಥ ದರಿದ್ರ ಸ್ಮೆಲ್ ಹೊಡೆಯಿತು ಗೊತ್ತಾ ಅದೆಲ್ಲ? ಹಾಂ, ಎಂಥ ದರಿದ್ರ ಸ್ಮೆಲ್ ಹೊಡೆಯುತ್ತೆ ಗೊತ್ತಾ? ಎಷ್ಟು ನಾಚ ಆಗುತ್ತೆ ಗೊತ್ತಾ? ಎಷ್ಟು ಅಶುದ್ಧತೆ ಆಗುತ್ತೆ ಗೊತ್ತಲ್ಲ? ಅದು ಹಾಕಿದ್ಮೇಲೆ ತೊಳೆದ್ಬಿಟ್ಟು ಬರೋದು ಪ್ರಜ್ಞೆ ಇತ್ತಾ ನಮಗೆ? ಇದು ನಾವು ಮಾಡಿಲ್ಲ, ಯಾರೋ ಹೇಳಿದ್ರು ಮಾಡಿದ್ವಿ. ಈ ಥರ ಮಾಡಿದ್ದನ್ನು ಶುದ್ಧ ಮಾಡಿದಂಥ ತಾಯಿಗೆ ನೋಡ್ದ ತಂದೆ ಎಂಥ ದೇವರು ಎಂಥ ಮಕ್ಕಳನ್ನ ಕೊಟ್ಟಿದ್ದಾನೆ ಅಂತ. ಇದು ಈ ಥರ ಧರ್ಮದ ಒಡಕುಗಳಲ್ಲಿ ದೇವ್ರನ್ನ ಅರಿಯದೆ ನಾವು ದೇವರ ಹೆಸರಲ್ಲಿ ಮಾಡ್ತಿರ್ತಕ್ಕಂಥ ತಪ್ಪನ್ನು ಆ ಅಮ್ಮ ತೊಳೆದು ಬರ್ತಿದ್ದಾಳೆ ಕ್ಲೀನಾಗಿ ಹೋಗಿ. ಅದರಿಂದ ಅಶುದ್ಧ ಮಾಡೋದು ಈಸಿ, ಶುದ್ಧ ಮಾಡೋದು ಕಷ್ಟ. ದೇವರ ಹೆಸರಲ್ಲಿ ನಾನು ಹಾಲೇರಿತೀನಿ, ನಾನು ಮೊಸರೇರಿತೀನಿ ಅಂತ ಅಲ್ಲಿನ ಜಾಗ ಪರಿಸರ ಎಲ್ಲ ಹಾಳು ಮಾಡಿ ಬರ್ತಿದ್ದೀವಿ ಹೊರತು ನಾಗರಕಟ್ಟೆನ ನಾನು ಹಾಲೆರೆದೇ ಮಾಡಿದೆ, ಮತ್ತೆ ಅದನ್ನು ಒರೆಸಿ ಶುದ್ಧ ಮಾಡಿ ಬಂದೆ ಅಂತ ಹೇಳ್ತಕ್ಕಂಥವ್ರು ಹಾಲೆರೆಯಕ್ಕೆ ಹೋಗ್ತಿಲ್ಲ. ಈ ತಪ್ಪನ್ನು ಮಾಡಬೇಡಿ. ಇದು ಧರ್ಮಕ್ಕೂ ದೇವ್ರಿಗೂ ನಾವು ಮಸಿ ಬಳಿಯೋ ಕೆಲಸ. ಅದೇ ನಾವು ಹಾಲೇರಿಬೇಕು ಇಲ್ಲ ಮೊಸರೇರಿಬೇಕು ಇಲ್ಲ ಏನೋ ಒಂದು ಅರ್ಶನ ಮಾಡಿ ಇಟ್ಮೇಲೆ ಮತ್ತೆ ತೊಳೆದು ಬನ್ನಿ ನೀಟಾಗಿ, ಇನ್ನೊಬ್ಬರು ಮಾಡಿ ಬರಲಿ. ಹಿಂಗೆ ಮಾಡಿ ಬಂದರೆ ಈ ಅಮ್ಮನ ಕೆಲಸ ಇರಲ್ಲ. ಆಗ ಅದೇ ನೀವು ಮಾಡಿದ್ದನ್ನು ಈ ಅಮ್ಮ ಅಶುದ್ಧನ ಅಶುದ್ಧವನ್ನು ಶುದ್ಧ ಮಾಡಿದ್ದಕ್ಕೆ ಎಂಥವ್ರನ್ನ ಕೊಟ್ಟಿದ್ದಾರೆ ನೋಡಿದ್ರ. ಅದರಿಂದ ದೇವರ ಹೆಸರಿನಲ್ಲಿ ಕೂಡ ನಾವೇನಾದರೂ ಒಂದು ಕಾರ್ಯಗಳನ್ನ ಮಾಡ್ತೀವಿ ಅಂದರೆ ಶುದ್ಧಬದ್ಧವಾಗಿರಬೇಕೇ ಹೊರತು ಅಶುದ್ಧವಾಗಬಾರ್ದು. ಆ ಅಶುದ್ಧತೆಯನ್ನು ಶುದ್ಧ ಮಾಡಿರ್ತಕ್ಕಂಥ ಮಕ್ಕಳಿಗೆ ನೋಡಿ ಎಂಥ ಒಂದು ಮಕ್ಕಳನ್ನ ಕೊಟ್ಟಿದ್ದಾನೆ ದೇವರು ಅಂತ. ಇದ್ರ ಕಡೆಗೆ ಸ್ವಲ್ಪ ಆಲೋಚನೆ ನಾವು ಮಾಡಲೇಬೇಕು ಸ್ನೇಹಿತರೆ. ಇಲ್ಲಂತೇಳಿದ್ರೆ ಧರ್ಮ ದೇವರ ಹೆಸರಲ್ಲಿ ನಾವೇ ಕಳಂಕಗಳನ್ನ ಒತ್ಕೋಬೇಕಾದಂಥ ಪರಿಸ್ಥಿತಿಗೆ ಬಂದು ದೇವ್ರನ್ನ ದೂಷಿಸೋದಕ್ಕೂ ಕೂಡ ನಾವು ಪ್ರಯತ್ನ ಪಟ್ಬಿಡ್ತೀವಿ. ನಾವೇನೋ ತುಂಬ ಒಳ್ಳೆಯ ಕೆಲಸ ಮಾಡ್ದಂಗೆ ಕೆಟ್ಟ ಕೆಲಸ ದೇವ್ರು ನಮಗೆ ಮಾಡ್ದಂಗೆ, ಆ ಥರ ಯಾವತ್ತೂ ನಡೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಧರ್ಮ ಚಿಂತನೆಯಲ್ಲಿ ನಾವು ತಿಳ್ಕೊಳ್ಳೋಣ. ಒಳ್ಳೇದಾಗಲಿ ಎಲ್ರಿಗೂ ಅಂತ ಹೇಳ್ಕೊಳ್ತಾ, ನಮಸ್ಕಾರ. ನಾನು ನಿಮ್ಮ ಜಯಶ್ರೀನಿವಾಸನ್ ಗುರುಜಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೇಟೆಸ್ಟ್ ವಿಡಿಯೋ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು